ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಚಾಲಕನ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಉರುಳಿದ ಹಂದಿ ಸಾಗಾಣಿಕೆ ವಾಹನ. ಚಿಂತಾಮಣಿ ತಾಲೂಕಿನ ಚೇಳೂರು ಮುಖ್ಯ ರಸ್ತೆಯ ನಡಂಪಲ್ಲಿ ಬಳಿ ಹಂದಿ ಸಾಗಾಣಿಕೆ ಮಾಡಿಕೊಂಡು ಹೋಗುತ್ತಿದ್ದ ಟಾಟಾ ಎಸ್ ವಾಹನ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಉರುಳಿದ ಪರಿಣಾಮ ಮೂವರಿಗೆ ಸಣ್ಣ ಪುಟ್ಟ ತರ್ಚಿದ ಗಾಯಗಳಾಗಿರುವುದು ಸೋಮವಾರ ಬೆಳಗ್ಗೆ ನಡೆದಿದೆ. ನಾಗೇಪಲ್ಲಿ ತಾಲೂಕಿನ ಚೇಳೂರಿನಿಂದ ಚಿಂತಾಮಣಿ ಮಾರ್ಗವಾಗಿ ಬೆಂಗಳೂರು ರಸ್ತೆಯ ಹೆಚ್ ಕ್ರಾಸ್ನಲ್ಲಿ ನಡೆಯುವ ಸೋಮವಾರದ ಹಂದಿಗಳ ಸಂತೆಗೆ ಹಂದಿಗಳನ್ನು ಟಾಟಾ ಎಸ್ ವಾಹನದಲ್ಲಿ ಸಾಗಿಸಿಕೊಂಡು ಬರುತ್ತಿದ್ದಾಗ ನಡಂಪಲ್ಲಿ ಕ್ರಾಸ್ ಬಳಿಯ ಕೆರೆಯ ಬಳಿ ಬರುತ್ತಿರುವಾಗ ಚಾಲಕನ ನಿಯಂತ್ರಣ ತಪ್ಪಿ ಕೆರೆಯ ಹಳ್ಳಕ್ಕೆ ಉರುಳಿದೆ. ವಾಹನದಲ್ಲಿದ್ದ ಚಾಲಕ ಚೇಳೂರಿನ ಗಂಗರಾಜು ಕೈಗೆ ಪೆಟ್ಟಾಗಿದ್ದು ಅದರಲ್ಲೇ ಕುಳಿತಿದ್ದ ಓರ್ವ ಮಹಿಳೆ ಮತ್ತೊಬ್ಬ ಯುವಕನಿಗೆ ತರುಚಿದ ಗಾಯಗಳಾಗಿ ಎಲ್ಲರೂ ಅವಘಡದಿಂದ ಪಾರಾಗಿದ್ದಾರೆ. ಕೆಂಚಾರ್ಲಹಳ್ಳಿ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ.